ಉಡುಪಿಯ ಹಿಜಬ್ ಹೋರಾಟಗಾರ್ತಿಯರು ಬೆಂಗಳೂರಿನಲ್ಲಿ ಮತ್ತೆ ಕಾಣಿಸಿಕೊಂಡಿದ್ದಾರೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದರೆ ಸಾಕಷ್ಟು ಆರೋಪಗಳನ್ನು ಅವರು ಮಾಡ್ತಾ ಇರುವಂಥದ್ದು ಇದರ ಬಗ್ಗೆ ಮಾತನಾಡೋದಕ್ಕೆ ಶ್ರೀರಾಮ್ ಸೇನೆಯ ಸಂಸ್ಥಾಪಕರು ಪ್ರಮೋದ್ ಮುತಾಲಿಕ್ ನಮ್ಮ ಜೊತೆ ಇದ್ದಾರೆ ಸರ್ ಮತ್ತೆ ಅವರು ಹಿಜಬ್ ಒಂದು ಹದಿನೈದು ಇಪ್ಪತ್ತು ದಿವಸದ ಗ್ಯಾಪ್ನ ನಂತರ ಕಾಣಿಸಿಕೊಂಡಿದ್ದಾರೆ ಈ ಎಲ್ಲ ಹೋರಾಟಗಳಿಗೆ ಹಿಂದೂ ಸಂಘಟನೆಗಳು ಮತ್ತು ರಾಜಕೀಯ ಪ್ರೇರಿತ ಕಾರಣ ಅನ್ನುವಂಥದ್ದು ನಾವು ನಮ್ಮ ಕಾಲೇಜಿನ ಒಳಗೆ ಸಮಸ್ಯೆ ಬಗೆಹರಿಸ್ತಿದ್ವಿ ಕೋರ್ಟಿಗೆ ಹೋಗ್ತಿದ್ವಿ ಆದರೆ ಹಿಂದೂ ಸಂಘಟನೆಗಳು ಬಂದದ್ದು ಯಾಕೆ ಅಂತ ಈಗ ಆರೋಪ ಮಾಡ್ತಾ ಇರುವಂಥ ವಿದ್ಯಾರ್ಥಿನಿಯರು ಹತಾಶರಾಗಿದ್ದಾರೆ ಒಂಥರ ಡಿಸ್ಪರೇಟ್ ಆಗಿದ್ದಾರೆ ಇಡೀ ಇವತ್ತಿನವರೆಗೆ ಏನು ಬೆಳವಣಿಗೆ ಆಗ್ತಾ ಅದು ಅದೆಲ್ಲವೂ ಕೂಡ ಆ ವಿದ್ಯಾರ್ಥಿನಿಯರಿಂದ ಅಂತನ್ನುವಂಥದ್ದು ಮುಸ್ಲಿಮ್ ಸಮಾಜನೂ ಕೂಡ ಅವರನ್ನು ಚೀತು ಅಂತ ಇದೆ ಮತ್ತು ಹಿಂದೂ ಸಮಾಜ ಕೂಡ ಇವತ್ತು ಅವರನ್ನು ಚೀತು ಅಂತ ಇದೆ ಕೋರ್ಟ್ ಕೂಡ ಚೀ ಚೀಮಾರಿ ಹಾಕಿದೆ ಸೊ ಈ ಹಿನ್ನೆಲೆಯಲ್ಲಿ ಹತಾಶರಾಗಿದ್ದಾರೆ ಹತಾಶತೆಯಿಂದ ಇವತ್ತು ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಸರಿಯಲ್ಲ ಇದು ಖಂಡನಾರ್ವಾದು ನಾನು ಹೇಳ್ತಾ ಇರೋದು ಇನ್ನು ನೀವು ಬಾಯಿ ಮುಚ್ಕೊಂಡು ಇರೋದು ಒಳ್ಳೆಯದು ಎಷ್ಟು ನೀವು ಮೌನವಾಗಿರ್ತೀರೋ ಅಷ್ಟು ಒಳ್ಳೆ ನಿಮ್ಮ ಭಾವನೆ ಬರ್ತೀನಿ ನೀವು ಬಾಯ್ ಮತ್ತೆ 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 ಜನ ನಿಮ್ಮನ್ನು ಉಗಿತಾರೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಸರ್ ಅವ್ರು ಹೇಳೋದು ನಾವು ಕೋರ್ಟು ಮತ್ತು ಶಾಲೆಯ ಒಳಗೆ ನಮ್ಮ ಸಮಿತಿಯೊಳಗೆ ಮಾಡ್ತಾ ಇದ್ವಿ ಯಾಕೆ ಅದನ್ನು ಬೀದಿಗೇಳಿದ್ರು ಬೀದಿಗೆ ನಾವು ಯಾವುದೇ ಕುಮ್ಮಕ್ಕನ್ನು ಕೊಟ್ಟಿಲ್ಲ ಹಿಂದೂಗಳಿಗೆ ವ್ಯಾಪಾರ ಮಾಡಬೇಡಿ ಹಿಂದೂಗಳ ವಿಚಾರದಲ್ಲಿ ಯಾವುದೇ ಮೂಗು ತೋರಿಸ್ಬೇಡಿ ನಮ್ಮದೇನಿದ್ರು ಹಿಜಾಬ್ ಅಂತೇಳಿ ಈ ಥರದ ಒಟ್ಟು ರಾಜ್ಯದ ಈ ಬೆಳವಣಿಗೆಗೆ ಕಾರಣ ಏನು ಹಾಗಾದ್ರೆ ಸರ್ ಎರಡಿ ಕ್ರಿಯೆಗೆ ಪ್ರತಿಕ್ರಿಯೆ ಇದ್ದೇ ಇರುತ್ತೆ ನೀವು ಒಂದನ್ನು ಮಾಡಿದರೆ ಹಿಂದೂ ಸಮಾಜದಲ್ಲಿ ಅದಕ್ಕೆ ಉತ್ತರ ಕೊಡುವಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಸೊ ನಾವೇ ಮಾಡ್ತೀವಿ ನಮ್ಮದೇ ಇದು ಅಂತ ಅನ್ನುವಂಥ ಅಹಂಕಾರ ಅಹಂಭಾವ ಸೊಕ್ಕಿನಿಂದ ಏನು ಮಾಡ್ತಾ ಇದ್ರಿ ಈಗ ನಾವು ಅದನ್ನು ಸಹನೆ ಮಾಡುವಂಥ ಹಿಂದೂ ಸಮಾಜ ಇಲ್ಲ ಈಗ ಈಗ ಉತ್ತರ ಕೊಡುವಂಥ ಸಮಾಜ ಜಾಗೃತಿ ಆಗಿದೆ ನೀವು ಹಿಜಾಬು ಅನ್ನುವಂಥದ್ದು ನಮ್ಮ ಹಕ್ಕು ನಮ್ಮ ಕುರಾನ್ದಲ್ಲಿ ಹೇಳಿದೆ ನಮಗೆ ವಿದ್ಯೆ ಮುಖ್ಯ ಅಲ್ಲ ಹಿಜಾಬ್ ಮುಖ್ಯ ಹೀಗೆ ಏನೇನೋ ಬೊಗಳ ಏನೋನೋ ಮಾತನಾಡಿದಂಥವ್ರು ನೀವು ಇವತ್ತು ಹಿಂದೂ ಸಮಾಜ ಅದಕ್ಕೆ ಪ್ರತಿಕ್ರಿಯೆ ಇದೆ ಹೌದು ನಾವು ಕೇಸರಿ ಹಾಕ್ಕೊಳ್ತೀವಿ ಎಂತಪ್ಪ ಅದರೊಳಗೆ ನೀವು ಕ್ರಿಯೆಗೆ ಪ್ರತಿಕ್ರಿಯೆ ಕೊಡುವಂಥ ಪ್ರಕ್ರಿಯೆ ಮಾಡದೇ ಇದ್ದರೆ ನೀವು ಇವತ್ತು ಹಿಜಾಬ್ ಅಂತೀರಿ ನಾಳೆ ಬುರ್ಖಾ ಅಂತೀರಿ ನಾಳೆ ನಮಾಜ್ ಅಂತೀರಿ ನಾಳೆ ಮಸೀದಿ ಅಂತೀರಿ ಹೀಗೆ ಒಂದೊಂದು ಹೆಜ್ಜೆ ಮುಂದೆ ಹೋಗುವಂಥ ಮಾನಸಿಕತೆ ಈ ದೇಶದ ಇಸ್ಲಾಮಿಕ್ ಇದೆ ಅದರ ಭಾಗ ನೀವು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಹೀಗಾಗಿ ಇವತ್ತಿನ ವ್ಯಾಪಾರ ಇರ್ಬೋದು ಹಲಾಲ್ ಇರ್ಬೋದು ಅಥವಾ ಅಜಾನ್ ಇರ್ಬೋದು ಇದೆಲ್ಲವೂ ಕೂಡ ಕಾನೂನುಬದ್ಧವಾದಂಥ ಹಿನ್ನೆಲೆಯಲ್ಲೇ ಕ್ರಿಯೆಗೆ ಪ್ರತಿಕ್ರಿಯೆ ಪ್ರಾರಂಭ ಆಗಿದೆ ನೀವು ಯಾವಾಗ ಸಂವಿಧಾನ ನೀವು ಯಾವಾಗ ಕೋ ಹೈಕೋರ್ಟಿನ ಉಲ್ಲಂಘನೆ ಮಾಡಿದಿರಿ ಸೊ ಆವಾಗ ಹಿಂದೂ ಸಮಾಜದಲ್ಲಿ ಆಕ್ರೋಶ ಬಂತು ಕುರಾನ್ ನಿಮಗೆ ಮುಖ್ಯ ಆಯಿತು ಸಂವಿಧಾನ ಮುಖ್ಯ ಆಗಲಿಲ್ಲ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನಡೀತಾ ಇರುವಂಥದ್ದು ಸಮರ್ಪಕವಾಗಿದೆ ಸರಿಯಾಗಿದೆ ಇನ್ನೂ ಬೆ ಬೆಳೆಯುತ್ತೆ ಅಂತನ್ನುವಂಥದ್ದು ನೀವು ಬಾಯಿ ತೆಗೆದ್ರೆ ಇನ್ನೂ ಬೆಳೆಯುತ್ತೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀವಿ ಸರ್ ಅವರು ಹೇಳೋದು ನಾವು ತಲೆಗೆ ಹಿಜಾಬನ್ನು ಸುಚ್ಕೋ ಸುತ್ಕೋತೇವೆ ಮುಖಕ್ಕೆ ಮಾಸ್ಕ್ ಹಾಕ್ತೇವೆ ಆದರೆ ಮಿದುಳನ್ನು ನಾವು ಮುಚ್ಕೊಂಡಿಲ್ಲ ಮಿದುಳಿಲ್ಲ ಥರ ಹಿಂದೂ ಸಂಘಟನೆಗಳು ಮುಖಂಡರುಗಳು ವರ್ತಿಸ್ತಾ ಇದ್ದಾರೆ ಅಂತ ನೋಡಿ ಇದು ಅರ್ಥ ಇಲ್ಲದ ಹೇಳಿಕೆ ಮಿದುಳು ಮುಚ್ತಾ ಮುಚ್ಕೊಳ್ತಾ ಇರುವಂಥದ್ದು ಅನ್ನುವಂಥ ಹಿಂದೂಗಳ ಮೇಲೆ ಆರೋಪ ಹೌದು ಇಲ್ಲಿವರೆಗೆ ನಾವು ಅಜ್ಞಾನಿಗಳೇ ಇದ್ದೀವಿ ಈಗ ಅದು ಮಿದುಳಿನ ಜ್ಞಾನ ಇವತ್ತು ಹೊರಗಡೆ ಬಂದಿದೆ ಸೊ ಓಪನ್ ಆಗಿದೆ ಇನ್ನು ಮೇಲೆ ನೀವು ಏನು ಮುಚ್ಕೊಂಡ್ರೂ ಎಲ್ಲ ಹೊರಗೆ ಬರುತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ನಿಮ್ಮ ಹೇಳಿಕೆ ಅತ್ಯಂತ ಅಸಹ್ಯವಾಗಿದೆ ಅಪಹಾಸ್ಯಕರವಾಗಿದೆ ಈ ರೀತಿಯ ಹೇಳಿಕೆಯಿಂದ ಹಿಂದೂ ಸಮಾಜ ಎಂದು ಯಾವತ್ತಿಗೂ ಕೂಡ ನಿಮ್ಮನ್ನು ಕ್ಷಮಿಸುವುದಿಲ್ಲ ಅಂತಂದು ಅಂತದ್ದು ನಾ ಹೇಳ್ತಾಯಿದ್ದೀನಿ ಸರ್ ಹಾಗಾದರೆ ಅವರಿಗೆ ಎಕ್ಸಾಮ್ ಇದೆ ಅವರು ಹಾಲ್ ಟಿಕೆಟ್ ತಗೋಬೇಕು ಮತ್ತು ಎಕ್ಸಾಮ್ ಬರೆಯುವ ಅವಕಾಶ ಇದೆ ಅಂಥೇಳಿ ಈಗಲೂ ಕೂಡ ಒಂದು ಇದೆ ನೀವು ಹಿಜಾಬ್ ತೆಗೀರಿ ಎಕ್ಸಾಮ್ಗೆ ಹೋಗಿ ಅಂತ ನೀವೇನಾದರೂ ಇದೆಲ್ಲವನ್ನು ಮರೆತು ಮಕ್ಕಳಿಗೆ ಸಲಹೆ ಕೊಡ್ತೀರಾ ನೋಡಿ ನಾನು ಆರು ವಿದ್ಯಾರ್ಥಿನಿ ಈಗಾಗಲೇ ಹಿಂದೇ ಹೇಳಿದ್ದೆ ನೀವು ಹಿಜಾಬ್ ಮುಖ್ಯ ಅಲ್ಲ ನಿಮ್ಮ ಈ ದೇಶಕ್ಕೆ ಶಿಕ್ಷಣ ಅಭಿವೃದ್ಧಿ ನಿಮಗೆ ಸಿಕ್ಕಂಥ ಅವಕಾಶವನ್ನು ಒಂದು ಯಾವುದೋ ಬಟ್ಟೆಯ ಹಿನ್ನೆಲೆಯಲ್ಲಿ ಅದನ್ನು ತಪ್ಸ್ಕೊಳ್ಬೇಡಿ ಅಂತ ಹಿಂದೇನೂ ಹೇಳಿದ್ದು ಈಗಲೂ ಹೇಳ್ತಾ ಇದ್ದೀನಿ ಕೋರ್ಟ್ ಫೈನಲ್ ಸಂವಿಧಾನ ಫೈನಲ್ ಇಲ್ಲಿ ಇಲ್ಲಿ ಕುರಾನ್ ಅಲ್ಲ ಶರಿಯಾ ಅಲ್ಲ ಭಗವದ್ಗೀತೆ ಅಲ್ಲ ಅಥವಾ ಬೈಬಲ್ ಅಲ್ಲ ಇಲ್ಲಿ ಸೊ ಸಂವಿಧಾನಬದ್ಧವಾದಂಥ ಈ ದೇಶದಲ್ಲಿ ಸಂವಿಧಾನಬದ್ಧವಾಗೇ ನಡ್ಕೊಳ್ಬೇಕು ಸೊ ಈಗಲೂ ಹೇಳ್ತಾ ಇದ್ದೀನಿ ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೋಬೇಡಿ ಸೊ ನಿಮ್ಮ ಭವಿಷ್ಯಕ್ಕೆ ಕಲ್ಲು ಹಾಕೋಬೇಡಿ ನಿಮ್ಮ ಹಿಂದೆ ಇರುವಂಥ ಪಿ ಎಫ್ ಐ ಸಿ ಎಫ್ ಐ ಏನಿದೆ ಇದು ಭಯಾನಕವಾದಂಥ ನಿಮ್ಮನ್ನು ಬಲಿ ಕೊಡ್ತಾ ಇದೆ ನಿಮಗೆ ನಿಮ್ಮ ಶಿಕ್ಷಣಕ್ಕೆ ಕಲ್ಲು ಇದೆ ನೀವು ಹಿಜಾಬ್ ಮುಖ್ಯ ಅಲ್ಲ ಶಿಕ್ಷಣ ಮುಖ್ಯ ಅಂತನ್ನೋದು ಪರೀಕ್ಷೆಗೆ ಹೋಗಿ ಅಟೆಂಡ್ ಆಗಿ ಅಂತವಂಥದ್ದು ನಾನು ಸರ್ ಅವರ ಇನ್ನೊಂದು ವಾಕ್ಯ ಹೇಳಿ ನಾವು ಟೆರರಿಸ್ಟ್ಗಳಲ್ಲ ನಮ್ಮನ್ನು ಟೆರರಿಸ್ಟ್ಗಳ ಯಾಕೆ ಬಿಹೇವ್ ಮಾಡ್ತಿದ್ದೀರಿ ನಮ್ಮ ಜೊತೆ ಈಗ ನೀವು ಟೆರರಿಸ್ಟ್ ಅಲ್ಲ ಅಂತ ಹೇಳಿದರೆ ಆಗೋದಿಲ್ಲ ಟೆರರಿಸ್ಟ್ ಅಂದರೆ ಕೈಯಲ್ಲಿ ಬಂದೂಕು ಬಾಂಬ್ ಹಿಡ್ಕೊಂಡು ಅವ್ರು ಮಾತ್ರ ಟೆರರಿಸ್ಟ್ ಅಲ್ಲ ಈ ದೇಶದ ಕಾನೂನು ಈ ದೇಶದ ಸಂವಿಧಾನ ಈ ದೇಶದ ನ್ಯಾಯಾಲಯ ನ್ಯಾಯಾಧೀಶರನ್ನು ಉಲ್ಲಂಘಿಸಿ ಇದು ಒಂದು ಟೆರರಿಸಮನೇ ದೇಶದಲ್ಲಿ ಇಲ್ಲ ಇಲ್ಲದಂಥ ಒಂದು ವಾತಾವರಣ ಸೃಷ್ಟಿ ಮಾಡೋದು ಭಯ ಸೃಷ್ಟಿ ಮಾಡೋದು ಇದು ಒಂದು ಟೆರರಿಸಮನೇ ಸೊ ಈ ಈ ಮಾನಸಿಕತೆಯ ಟೆರರಿಸಮನ್ನೇ ಇವತ್ತು ನಾವು ವಿರೋಧ ಮಾಡ್ತಾ ಇದ್ದೀವಿ ಅಂತಂದ್ರ ನೆನಪಿಟ್ಕೊಳ್ಳಿ ನೀವೇನು ಟೆರರಿಸಮ್ಗಿಂತ ಕಡಿಮೆ ಏನಲ್ಲ ನೂರಕ್ಕೆ ನೂರು ಹೇಳ್ತೀನಿ ಬಂದೂಕು ಬಾಂಬ್ ಇಲ್ಲದೆ ಹಿಂದೂ ಸಮಾಜವನ್ನು ಗುರಿಯಾಗಿಟ್ಟುಕೊಂಡು ಹೊರಟಂಥವ್ರು ನೀವು ಅಂತ ಅಂತನ್ನುವಂಥದ್ದು ಹೇಳ್ತಾಯಿದ್ರು ಇದು ಪ್ರಮೋದ್ ಮುತಾಲಿಕ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿ ವಿ ಉಡುಪಿ